ಹೇಗಾಯ್ ವಾಟ್ಸ್ ಅಪ್ ನಾನು ಚಿದಾನಂದ್ ನಾನು ಕರ್ನಾಟಕ ಪ್ರಚಲಿತ ಘಟನೆಗಳನ್ನು ಮಾಡ್ತಾಯಿದ್ದೀನಿ ಅದಾಗಲೀ ಈಗ ಎರಡು ಭಾಗಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಒಂದು ವರ್ಷದ ಕರ್ನಾಟಕ ಕರೆಂಟ್ ಅಫೇರ್ಸನ್ನು ಸರಣಿ ರೂಪದಲ್ಲಿ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರುವಾಗಿ ಜನವರಿ ಎರಡು ಸಾವಿರದ ಇಪ್ಪತ್ತರವರೆಗೆ ಟೋಟಲ್ ಒಂದು ವರ್ಷದ ಕರ್ನಾಟಕ ಕರೆಂಟ್ ಅಫೇರ್ಸ್ ಏನಿದೆಯೋ ಅದನ್ನು ನಾನು ಈ ಸರಣಿಯಲ್ಲಿ ನಿಮಗೆ ನೀಡ್ತೀನಿ ಇದು ನಿಮಗೆ ಮುಂಬರಲಾಗಿರ್ತಕ್ಕಂಥ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಡಿ ಒ ಪಿ ಸಿ ಹೀಗೆ ಅನೇಕ ಅನೇಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯೋಗ ಆಗಲಿದೆ ಓಕೆ ನಮ್ಮ ಈ ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದ್ದು ಸಬ್ಸ್ಕ್ರಿಪ್ಷನನ್ನು ಪಡೆದುಕೊಳ್ಳುವುದರ ಮುಖಾಂತರ ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು ಭಾರತದ ಅತ್ಯಂತ ದೊಡ್ಡ ಕಲಿಕಾ ವೇದಿಕೆ ಆಗಿರ್ತಕ್ಕಂಥ ಈ ಅನ್ ಅಕಾಡೆಮಿನಲ್ಲಿ ಭಾರತದ ಟಾಪ್ ಶಿಕ್ಷಣ ತಜ್ಞರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ ಅನ್ ಅಕಾಡೆಮಿ ಪ್ಲಸ್ನಲ್ಲಿ ಮೂವತ್ತಕ್ಕಿಂತನೂ ಹೆಚ್ಚು ಎಜುಕೇಟರ್ಸ್ ನಿಮಗೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ಶಿಕ್ಷಣವನ್ನು ನೀಡ್ತಾರೆ ಅದರದ ಸೌದು ಉಪಯೋಗವನ್ನು ಕೂಡ ನೀವು ಅನ್ ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಆನ್ಲೈನ್ ಲರ್ನಿಂಗ್ ವೇದಿಕೆ ಓಕೆ ಕೆ ಪಿ ಎಸ್ ಸಿ ಪಡ್ಕೊಂಡ್ರೆ ನಿಮಗೆ ಕೆ ಎ ಎಸ್ ಎಕ್ಸಾಮ್ ಪ್ರಿಲಿಮ್ಸ್ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು ಅದೇ ರೀತಿ ಕರ್ನಾಟಕ ಪೊಲೀಸ್ ಎಕ್ಸಾಮ್ ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಆಮೇಲೆ ಇತರೆ ಡಿ ಆರ್ ಸಿವಿಲ್ ಪ್ರತಿಯೊಂದು ಪೊಲೀಸ್ ಎಕ್ಸಾಮ್ಗಳೇನು ಅದಕ್ಕೂ ಕೂಡ ಮಾಹಿತಿ ಸಿಗ್ತದೆ ಅದೇ ರೀತಿ ಎಫ್ ಡಿ ಎಸ್ ಡಿ ಎಕ್ಸಾಮ್ ಪಿ ಡಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆ ಎಕ್ಸಾಮ್ಗಳು ಕೂಡ ಕೂಡ ನಿಮಗೆ ಮಾಹಿತಿ ಸಿಗ್ತದೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗಳಿಗೆ ಈ ಒಂದು ಕೆ ಪಿ ಎಸ್ ಸಿ ನಿಮಗೆ ಶಿಕ್ಷಣವನ್ನು ನೀಡ್ತದೆ ಅದಲ್ಲದೆ ಭಾರತದ ಟಾಪ್ ಎಜುಕೇಟರ್ಸ್ಗಳಿಂದ ನಿಮಗೆ ಶಿಕ್ಷಣವನ್ನು ನೀಡಲಾಗ್ತದೆ ಕೆ ಎ ಎಸ್ ಎಕ್ಸಾಮ್ನಲ್ಲಿ ಟಾಪ್ ಬಂದಿರತಕ್ಕಂಥವರು ಆಮೇಲೆ ಐ ಎ ಎಸ್ ಕೆ ಎಸ್ ಇಂಟರ್ವ್ಯೂಅನ್ನು ಕೊಟ್ಟು ಬಂದಿರ್ತವ್ರ ಕಡೆಯಿಂದ ನಿಮಗೆ ಶಿಕ್ಷಣವನ್ನು ನೀಡಲಾಗ್ತದೆ ಮತ್ತು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಯಾರು ಇರ್ತಾರೋ ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಬೋಧನೆಯನ್ನು ಯಾರು ಮಾಡಿರ್ತಾರೋ ಅಂಥ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳ ಕಡೆಯಿಂದ ನಿಮಗೆ ಕ್ಲಾಸನ್ನು ನೀಡಲಾಗ್ತದೆ ಇದರ ಸದುಪಯೋಗವನ್ನು ಕೂಡ ನೀವು ಪಡೆದುಕೊಳ್ಬೋದು ಓಕೆ ಇದರ ಜೊತೆಗೆ ಈ ಅನ್ ಅಕಾಡೆಮಿದು ಮೊದಲು ಒಂದು ಪ್ಲೇಸ್ಟೋರ್ನಲ್ಲಿ ಲರ್ನಿಂಗ್ ಆ್ಯಪ್ ಇದೆ ಆ ಲರ್ನಿಂಗ್ ಆ್ಯಪನ್ನು ಪಡ್ಕೊಂಡ್ರೆ ಎಲ್ಲ ಪರೀಕ್ಷೆಗಳ ವಿಷಯವಾರು ಮತ್ತು ಪಠ್ಯಕ್ರಮ ಅನುಸಾರವಾಗಿ ಎಲ್ಲ ಮಾಹಿತಿಯನ್ನು ನೀಡಲಾಗಿದೆ ಅದಕ್ಕಾಗಿ ನೀವು ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಈಗಲೇ ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ನೀವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ಆ್ಯಪ್ ಕಾಣಿಸ್ಕೊಳ್ತೇವೆ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಎಲ್ಲ ವಿಷಯಗಳ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ಓಕೆ ನಾವೀಗ ಭಾಗ ಮೂರು ಅದಾಗಲೇ ಎರಡು ಭಾಗಗಳನ್ನ ನೋಡಿದ್ದೀವಿ ಆ ಎರಡು ಭಾಗದಲ್ಲಿ ನಿಮಗೆ ಸಾಕಷ್ಟು ಕಲಿಯಲಿಕ್ಕೆ ಸಿಕ್ಕಿದೆ ಅಂತೇಳಿ ಭಾವಿಸ್ತಾ ಈ ಮೂರನೇ ಭಾಗವನ್ನು ಶುರು ಮಾಡ್ತೀನಿ ಲೆಟ್ಸ್ ಸ್ಟಾರ್ಟ್ ಓಕೆ ವಿಶ್ವ ಕಾಫಿ ಸಮ್ಮೇಳನ ಇದು ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಜರುಗಲಿದೆ ಅದಾಗಲೇ ಈಗ ನಾಲ್ಕು ಆವೃತ್ತಿಗಳು ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಜರುಗಿವೆ ಇದು ವಿಶ್ವ ಕಾಫಿ ಸಮ್ಮೇಳನದ ಐದನೇ ಆವೃತ್ತಿ ಬೆಂಗಳೂರಿನಲ್ಲಿ ಜರುಗಲಿದೆ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಈ ಒಂದು ವಿಶ್ವ ಕಾಫಿ ಸಮ್ಮೇಳನದ ಐದನೇ ಆವೃತ್ತಿ ಜರುಗಲಿದೆ ನಿಮಗೆ ಪರೀಕ್ಷೆಗೆ ಕ್ವೆಶನ್ ಕೇಳ್ಬೋದು ಯಾವ ರೀತಿ ಅಂತಂದರೆ ವಿಶ್ವ ಕಫಿ ಸಮ್ಮೇಳನದ ಐದನೇ ಆವೃತ್ತಿ ಎಲ್ಲಿ ಜರುಗಿತ್ತು ಅಂತೇಳಿ ಕ್ವಶನ್ ಬರ್ಬೋದು ಅದು ಎಲ್ಲಿ ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ ಮೊದಲ ನಾಲ್ಕು ಆವೃತ್ತಿಗಳು ಎಲ್ಲೆಲ್ಲಿ ಜರುಗಿದ್ದು ಅಂತಂದರೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಬ್ರೆಜಿಲ್ ಗ್ವಾಟೆಮಾಲಾ ಮತ್ತು ಇಥಿಯೋಪಿಯಾದಲ್ಲಿ ನಾಲ್ಕು ಆವೃತ್ತಿಗಳು ಜರುಗಿದ್ವು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಐದನೇ ಆವೃತ್ತಿ ಜರುಗುತ್ತದೆ ಅದು ನಮ್ಮ ಬೆಂಗಳೂರಿನಲ್ಲಿ ಇದು ಒಟ್ಟು ಆರು ದಿನಗಳ ಸಮ್ಮೇಳನ ಇರ್ತದೆ ಲಂಡನ್ ಮೂಲದ ಒಂದು ಕಾಫಿ ಸಂಸ್ಥೆ ಇದೆ ಅದು ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಜೇಷನ್ ಅದರ ಜೊತೆಗೆ ನಮ್ಮ ಭಾರತದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಜೊತೆ ಕೂಡಿ ಈ ಒಂದು ಆವೃತ್ತಿಯನ್ನು ಏರ್ಪಡಿಸ್ತದೆ ಮನಸ್ಸಿಗೆ ನಾಯಿ ರಿಪೀಟ್ ಲಂಡನ್ ಮೂಲದ ಒಂದು ಸಂಸ್ಥೆ ಯಾವುದು ಅಂತಂದರೆ ಅಂತಾರಾಷ್ಟ್ರೀಯ ಕಾಫಿ ಸಂಸ್ಥೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಮತ್ತು ಭಾರತೀಯ ಕಾಫಿ ಮಂಡಳಿ ಇವೆಲ್ಲ ಕೂಡಿ ಈ ಒಂದು ಆವೃತ್ತಿಯನ್ನು ಜರುಗಿಸ್ತವೆ ಓಕೆ ಗೊತ್ತಿರಲಿ ವಿಶ್ವ ಕಾಫಿ ಸಮ್ಮೇಳನ ಆರು ದಿನಗಳ ಕಾಲ ಜರುಗುತ್ತದೆ ಎಲ್ಲಿ ಅಂತಂದರೆ ಅದು ನಮ್ಮ ಬೆಂಗಳೂರಿನಲ್ಲಿ ನೆನಪಿರಲಿ ಕಾಫಿ ಸಮ್ಮೇಳನ ವಿಶ್ವ ಕಾಫಿ ಸಮ್ಮೇಳನ ಎಲ್ಲಿ ಜರುಗಿತು ಅಂಥೇಳಿ ಕ್ವೆಶನ್ ಬರಬಹುದು ಓಕೆ ಈ ಕಾಫಿ ವಿಶೇಷತೆ ಏನಂತಂದರೆ ಇಡೀ ಭಾರತ ದೇಶದ ಎಂಬತ್ತು ಪರ್ಸೆಂಟ್ ಕಾಫಿ ಉತ್ಪಾದನೆ ಆಗೋದು ನಮ್ಮ ಕರ್ನಾಟಕದಲ್ಲಿ ಓಕೆ ನಿಮಗೆ ಅದಾಗಲೇ ಗೊತ್ತಿರುತ್ತೆ ದೇಶದ ಎಪ್ಪತ್ತು ಪರ್ಸೆಂಟ್ ಕಾಫಿ ಎಲ್ಲಿ ಉತ್ಪಾದನೆ ಆಗ್ತದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಓಕೆ ಈ ಒಂದು ಸಮ್ಮೇಳನ ಇದೆ ಈ ಒಂದು ಸಮ್ಮೇಳನದ ಧ್ಯೇಯವಾಕ್ಯ ಏನು ಅಂತಂದರೆ ವಿಶ್ವ ಕಾಫಿ ಸಮ್ಮೇಳನದ ಧ್ಯೇಯವಾಕ್ಯ ಏನು ಅಂತಂದರೆ ಸಸ್ಟೇನೇಬಲ್ ಇ ಥ್ರೂ ಕನ್ಸಂಪ್ಷನ್ ಕ್ವಶನ್ ಕೇಳ್ಬೋದು ನಿಮಗೆ ವಿಶ್ವ ಕಾಫಿ ಸಮ್ಮೇಳನದ ಎರಡು ಸಾವಿರದ ಇಪ್ಪತ್ತರ ಧ್ಯೇಯವಾಕ್ಯವೇನು ಹೇಳಿ ಕ್ವಶನ್ ಬರ್ಬೋದು ಏನು ಅಂತಂದರೆ ಸಸ್ಟೇನೇಬಲ್ ಇ ಥ್ರೂ ಕನ್ಸಂಪ್ಷನ್ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ನಾವು ಪ್ರತಿ ವರ್ಷ ಅಕ್ಟೋಬರ್ ಒಂದರಂದು ಆಚರಣೆಯನ್ನು ಮಾಡ್ತೀವಿ ಇದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ರೀತಿಯ ಕಾಫಿ ವಿಧಗಳಿಗೆ ಜಿ ಎ ಟ್ಯಾಗನ್ನು ನೀಡಲಾಗಿದೆ ಓಕೆ ಅಂದರೆ ಜೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳಿ ಏನು ಕರಿತೀವಿ ಜಿ ಎ ಟ್ಯಾಗ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ರೀತಿಯ ಕಾಪಿ ವಿಧಗಳಿಗೆ ಜಿ ಎ ಟ್ಯಾಗನ್ನು ನೀಡಲಾಗಿದೆ ಅವು ಯಾವುವು ಅಂತಂದರೆ ಕರ್ನಾಟಕದ ಕೂರ್ಗ್ ಅಬೇರಿಕಾ ಕಾಫಿ ಆಮೇಲೆ ಕೇರಳದ ವೈನಾಡ್ ರೋಬಾಸ್ಟ ಕಾಫಿ ಆಮೇಲೆ ಕರ್ನಾಟಕದ ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ ಆಮೇಲೆ ಆಂಧ್ರ ಪ್ರದೇಶದ ಅರಕು ಕಣವೆ ಅಬೆ ಅರೇಬಿಕಾ ಕಾಫಿ ಆಮೇಲೆ ಕರ್ನಾಟಕದ ಬಾಬಾ ಬುಡನ್ಗೇರಿಯ ಅರೇಬಿಕಾ ಕಾಫಿ ಗೊತ್ತಿರಲಿ ಇಲ್ಲಿ ಈ ಐದು ಕಾಫಿ ವಿಧಗಳಿಗೆ ವಿಧಗಳಿಗೇನು ಜೇಟಾಗಿ ಸಿಕ್ಕಿದನೋ ಅದರಲ್ಲಿ ಮೂರು ನಮ್ಮ ಕರ್ನಾಟಕದ್ದು ಒಂದು ಕೂರ್ಗ್ ಅರೇಬಿಕ್ ಕಾಫಿ ಇನ್ನೊಂದು ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಮಗದೊಂದು ಬಾಬಾ ಬುಡನ್ಗೇರಿಯ ಅರೇಬಿಕಾ ಕಾಫಿ ಓಕೆ ಇಷ್ಟಲ್ಲಿ ನೋಡ್ತಾ ಇರ್ಬೇಕ್ರೆ ಈ ಜಿ ಎ ಟ್ಯಾಕ್ ಈ ಕೂರ್ಗ್ ಅರೇಬಿಕಾ ಕಾಫಿ ನಾವು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳಿತೀವಿ ಮತ್ತು ಈ ಚಿಕ್ಕಮಗಳೂರಿನ ಏನು ಕಾಫಿ ಇದೆನೋ ಈ ಚಿಕ್ಕಮಗಳೂರಿನ ಕಾಫಿ ಅಂದರೆ ಮಲ್ನಾಡು ಪ್ರದೇಶ ಅಂತ ಹೇಳಿ ನಾನು ಕರಿತೀವಿ ಆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನಾವು ಹೆಚ್ಚಾಗಿ ಚಿಕ್ಕಮಗಳೂರು ಕಾಫಿಯನ್ನು ಬೆಳಿತೀವಿ ಬಾಬಾ ಬುಡನ್ಗಿರಿ ಅಬೇರಿಕಾ ಕಾಫಿಯನ್ನು ಚಿಕ್ಕಮಗಳೂರಿನ ಕೇಂದ್ರ ಭಾಗದಲ್ಲಿ ಬೆಳೆಯಾಗ್ತದೆ ಅಂದರೆ ಸೆಂಟ್ರ್ ಪಾರ್ಟಿ ಏನಿದೆ ನಾವು ಚಿಕ್ಕಮಗಳೂರಿನ ಏನು ಸೆಂಟ್ರಲ್ ಪಾರ್ಟ್ ಇದೆನೋ ಅಲ್ಲಿ ಬೆಳಿತೀವಿ ಭಾರತದ ಕಾಫಿಯ ಉಗಮ ಸ್ಥಾನ ಅಂಥೇಳಿ ಬಹಳ ಸಲ ಕ್ವೆಶನ್ ಬಂದಿದೆ ಅದು ಯಾವುದು ಅಂತಂದರೆ ಬಾಬಾ ಬುಡನ್ಗಿರಿ ಗೊತ್ತಿರಲಿ ಭಾರತದ ಕಾಫಿಯ ಉಗಮ ಸ್ಥಾನ ಯಾವುದು ಅಂತಂದರೆ ಅದು ಕರ್ನಾಟಕದ ಬಾಬಾ ಬುಡನ್ಗೆರಿ ಓಕೆ ಕಾಫಿ ಈ ಮಾನವನ ಆರೋಗ್ಯವನ್ನು ಸುಧಾರಿಸ್ತಕ್ಕಂಥ ಅತ್ಯಂತ ವಿಶೇಷ ಅಂಶಗಳನ್ನು ಒಳಗೊಂಡಿರುವುದು ವೈಜ್ಞಾನಿಕತೆಯ ಮೂಲಕ ಸಾಬೀತಾಗಿದೆ ಓಕೆ ಈ ಕರ್ನಾಟಕದ ಮೂರು ಕಾಫಿ ವಿಧಗಳಿಗೆ ಜಿ ಎ ಟ್ಯಾಗನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀಡಲಾಗಿದೆ ಜೆ ಐ ಟ್ಯಾಗ್ನ ಒಂದು ಧ್ಯೇಯ ವಾಕ್ಯ ಏನು ಅಂತಂದರೆ ಇನ್ಕ್ರೆಡಿಬಲ್ ಟ್ರೆಜರ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳಿ ಗೊತ್ತಿರಲಿ ಜೆ ಐ ಟ್ಯಾಗ್ನ ಸ್ಲೋಗನ್ ಕೇಳ್ಬೋದು ನಿಮಗೆ ಎಕ್ಸಾಮ್ಗೆ ಇನ್ಕ್ರೆಡಿಬಲ್ ಟ್ರೆಜರ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಒನ್ಸ್ ಅಗೇನ್ ಐ ರಿಪೀಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ರೀತಿಯ ಕಾಫಿ ವಿಧ ವಿಧಗಳಿಗೆ ಭಾರತದ ಕೈರಾ ಅಭಿವೃದ್ಧಿ ಮತ್ತು ಆಂತರಿಕ ವ್ಯವಹಾರ ಸಂಸ್ಥೆ ವಾಣಿಜ್ಯ ಮತ್ತು ಕೈಗಾರಿಕೆ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಐದು ಕಾಫಿಗಳಿಗೆ ಜೆ ಐ ಟೆಗನ್ನು ನೀಡಲಾಗಿತ್ತು ಒಂದು ಕೂರ್ಗ್ ಅರೇಬಿಕಾ ಕಾಫಿ ವಯನಾಡ್ ರೋಬಸ್ಟ್ ಕಾಫಿ ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ ಅರಕು ಕಣಿವೆ ಅರೇಬಿಕಾ ಕಾಫಿ ಆಮೇಲೆ ಬಾಬಾ ಉಡನ್ಗೇರಿಯ ಅರೇಬಿಕಾ ಕಾಫಿ ಇದರಲ್ಲಿ ಮೂರು ಕರ್ನಾಟಕದ ಕೂರ್ಗ್ ಅರೇಬಿಕಾ ಕಾಫಿ ಚಿಕ್ಕಮಗಳೂರು ಆಮೇಲೆ ಬಾಬಾ ಗಿರಿ ಓಕೆ ಇದು ನಿಮಗೆ ಅರ್ಥ ಆಯಿತು ಅಂತೇಳಿ ಭಾವಿಸ್ತಾ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ದಟ್ ಈಸ್ ರವೀಶ್ ಕುಮಾರ್ ಅವರಿಗೆ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ಇಳಕದೆ ಗೌರಿ ಲಂಕೇಶ್ ನಿಮಗೆ ಗೊತ್ತಿರ್ಬೋದು ಗೌರಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯ ಮುಖ್ಯ ಸಂಪಾದಕರಾಗಿದ್ದರು ಅವರ ಅವರ ಸ್ಮರಣಾರ್ಥವಾಗಿ ಒಂದು ಪ್ರಶಸ್ತಿಯನ್ನು ಏರ್ಪಡಿಸಿದ್ದಾರೆ ಅದು ಗೌರಿ ಲಂಕೇಶ್ ಪ್ರಶಸ್ತಿ ಅದನ್ನು ಎರಡು ಸಾವಿರದ ಹತ್ತೊಂಬತ್ತರ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ಎನ್ ಡಿ ಟಿ ವಿಯ ನಿರೂಪಕರಾಗಿರ್ತಕ್ಕಂಥ ರವೀಶ್ ಕುಮಾರ್ ಅವರಿಗೆ ದೊರಕಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಿಸಿರ್ತಕ್ಕಂಥ ಈ ಗೌರಿ ಲಂಕೇಶ್ ಪ್ರಶಸ್ತಿ ಈ ಗೌರಿ ಲಂಕೇಶ್ ಪ್ರಶಸ್ತಿಯ ಮೊಟ್ಟ ಮೊದಲ ಪ್ರಶಸ್ತಿ ಮೊದಲ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಹೇಳಿ ಕ್ವೆಶನ್ ಬರ್ಬೋದು ಮೊದಲ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ಪಡೆದವರು ಎನ್ ಡಿ ಟಿ ವಿಯ ನಿರೂಪಕರಾದ ರವೀಶ್ ಕುಮಾರ್ ಅವರು ಓಕೆ ಇವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೊಂದು ಪ್ರೈಸ್ ಸಿಕ್ಕಿದೆ ಅದ್ಯಾವುದು ಅಂತಂದರೆ ರಾಮೋನ್ ಮ್ಯಾಕ್ಸೆಸೆ ಪ್ರಶಸ್ತಿ ರಾಮೋನ್ ಮ್ಯಾಕ್ಸೆಸೆ ಪ್ರಶಸ್ತಿ ಇದು ಫಿಲಿಪೈನ್ ದೇಶದ ಒಂದು ಪ್ರಶಸ್ತಿ ಈ ರೋಮನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಏಷ್ಯಾದ ನೋಬೆಲ್ ಅಂತ ಹೇಳಿ ಏನು ಕರಿತೀವಿ ಓಕೆ ಈ ರಾಮೋನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಏಷ್ಯಾದ ನೋಬೆಲ್ ಪ್ರಶಸ್ತಿ ಅಂತ ಹೇಳಿ ಕರಿತೀವಿ ಯಾಕೆ ಇದಕ್ಕೆ ಮ್ಯಾಗ್ಸೆಸೆ ಅಂತ ಹೇಳಿ ಹೆಸರು ಬಂತು ಅಂತಂದ್ರೆ ಫಿಲ್ಫೈನ ಮಾಜಿ ಅಧ್ಯಕ್ಷರಾಗಿದ್ದರು ಅವರ ಆಡಳಿತ ಸೇವೆಯನ್ನು ನೋಡಿ ಅವರ ಆದರ್ಶವಾದಿತ್ವವನ್ನು ನೋಡಿ ಅವರ ಒಂದು ಉದಾಹರಣೆಯನ್ನು ಶಾಶ್ವತಗೊಳಿಸಬೇಕು ಅನ್ನೋ ಕಾರಣಕ್ಕೆ ಈ ಪ್ರಶಸ್ತಿಯನ್ನು ಫಿಲ್ಫೈನ ಮಾಜಿ ಅಧ್ಯಕ್ಷರಾದ ರಾಮೋನ್ ಮ್ಯಾಕ್ಸೆಸೆ ಅವರ ಹೆಸರಿನಲ್ಲಿ ನೀಡಲಾಗ್ತದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಈ ಮ್ಯಾಕ್ಸೆಸೆ ಪ್ರಶಸ್ತಿ ಸ್ಥಾಪನೆ ಮೊಟ್ಟ ಮೊದಲ ಬಾರಿಗೆ ರಾಮೋನ್ ಮ್ಯಾಕ್ಸೆಸೆ ಪ್ರಶಸ್ತಿಯನ್ನು ಪಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನೆನಪಿರಲಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಮ್ಯಾಗ್ನೆಸೆ ಪ್ರಶಸ್ತಿ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮೊದಲ ಬಾರಿಗೆ ವಿತರಣೆಯನ್ನು ಮಾಡಲಾಯಿತು ಈ ಒಂದು ಪ್ರಶಸ್ತಿಯನ್ನು ಆರಂಭಿಸಿದವರು ಯಾರು ಅಂತಂದರೆ ನ್ಯೂಯಾರ್ಕ್ ನಗರದಲ್ಲಿರ್ತಕ್ಕಂಥ ರಾಕ್ ಫೆಲ್ಲರ್ ಬ್ರದರ್ಸ್ ಫಂಡ್ ಅಂತೇಳಿ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವರು ಈ ಮ್ಯಾಕ್ಸೆಸೆ ಪ್ರಶಸ್ತಿಯನ್ನು ಆರಂಭಿಸಿದರು ಒನ್ಸ್ ಅಗೇನ್ ಐ ರಿಪೀಟ್ ನ್ಯೂಯಾರ್ಕ್ ನಗರದಲ್ಲಿ ರಾಕ್ ಫೆಲ್ಲರ್ ಬ್ರದರ್ ಫಂಡ್ ಸ್ಥಾಪಿಸಿದ ಒಂದು ಯಾವುದಿದು ಪ್ರಶಸ್ತಿ ಮ್ಯಾಕ್ಸೆಸೆ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಈ ರಾಕ್ ಫೆಲ್ಲರ್ ಬ್ರದರ್ ಫಂಡ್ನವರು ಫಿಲಿಪೈನ್ ದೇಶದ ಅನುಮತಿಯನ್ನು ಪಡೆದುಕೊಂಡೇ ಸ್ಥಾಪಿಸಿದರು ಎರಡು ಸಾವಿರದ ಹತ್ತೊಂಬತ್ತರ ಈ ಬಹುಮಾನವನ್ನು ಭಾರತದ ರವೀಶ್ ಕುಮಾರ್ ಅವರಿಗೆ ನೀಡಲಿದೆ ಈ ರವೀಶ್ ಕುಮಾರ್ ಅವರ ಜೊತೆಗೆ ನಾಲ್ವರಿಗೆ ಮ್ಯಾಕ್ಸಸಿ ಪ್ರಶಸ್ತಿ ಸಿಕ್ಕಿದೆ ಅವ್ರು ಯಾರು ಅಂತಂದರೆ ಮ್ಯಾನ್ಮಾರ್ನ ಕೋಸ್ವೆ ಬಿನ್ ಥೈಲ್ಯಾಂಡ್ನ ಅಂಕನ ನಿಲಪೈಜಿತ್ ಮೂರು ಫಿಲಿಪೈನ್ಸ್ನ ರೆಮುಂಡು ಕ್ಯಾರುಬ್ಯಾಬ್ ಆಮೇಲೆ ದಕ್ಷಿಣ ಕೊರಿಯಾದ ಕ್ಯೂ ಜೋಂಗ್ ಕಿ ಒನ್ಸ್ ಅಗೇನ್ ಐ ರಿಪೀಟ್ ಭಾರತದ ಎನ್ ಡಿ ಟಿ ವಿಯ ನಿರೂಪಕರಾದ ರವಿ ರವೀಶ್ ಕುಮಾರ್ ಅವರ ಜೊತೆಗೆ ಇನ್ನುಳಿದ ನಾಲ್ಕು ಜನರಿಗೆ ಕೂಡ ರಾಮೋನ್ ಮ್ಯಾಕ್ಸಿಸೇ ಪ್ರಶಸ್ತಿ ಸಿಕ್ಕಿತ್ತು ಅವ್ರು ಯಾರು ಅಂತಂದರೆ ಮ್ಯಾನ್ಮಾರ್ನ ಕೋಸ್ವೆ ವಿನ್ ಥೈಲ್ಯಾಂಡ್ನ ಅಂಖನ ನಿಲಪೈಜಿತ್ ಫಿಲಿಪೈನ್ಸ್ನ ರೆಮುಂಡು ಕ್ಯಾರುಬ್ಯಾಬ್ ಆಮೇಲೆ ದಕ್ಷಿಣ ಕೊರಿಯಾದ ಕಿಮ್ ಜೋಂಗ್ ಕೀ ಓಕೆ ರವೀಶ್ ಕುಮಾರ್ ಅವರು ಇತ್ತೀಚೆಗೆ ಒಂದು ಬುಕ್ನ ಬರ್ತಿದ್ದಾರೆ ಅವ್ರ ಬುಕ್ ಯಾವುದು ಅಂತಂದರೆ ದಿ ಫೇಮಸ್ ಬುಕ್ ದಿ ಫ್ರೀ ವಾಯ್ಸ್ ಅಂತ ಹೇಳಿ ದಿ ಫ್ರೀ ವಾಯ್ಸ್ ಓಕೆ ಕರ್ನಾಟಕದ ಮೊಟ್ಟ ಮೊದಲ ಲಂಕೇಶ್ ಪ್ರಸಿದ್ಧಿಯನ್ನು ಪಡೆದವರು ಎ ರವೀಶ್ ಕುಮಾರ್ ಓಕೆ ನೆಕ್ಸ್ಟ್ ಪಾಯಿಂಟ್ ಮಹಾರಾಜ ಚಾಮರಾಜ್ ಒಡೆಯರ್ ಅವರ ನೂರನೇ ಜನ್ಮ ವರ್ಷ ಆಚರಣೆ ಓಕೆ ಇವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜುಲೈ ಹದಿನೆಂಟು ಇಲ್ಲಿ ಅಕ್ಟೋಬರ್ ಹತ್ತು ಅಂತೇಳಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದನ್ನು ತೆಗೆದುಕೊಳ್ಳಿ ಜ ಮಹಾರಾಜ ಜಯ ಚಾಮರಾಜ್ ಒಡೆಯರ್ ಜನಿಸಿದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜುಲೈ ಹದಿನೆಂಟರಂದು ಓಕೆ ಇವರು ಮೈಸೂರು ಸಂಸ್ಥಾನದ ಈ ಇಪ್ಪತ್ತೈದನೇ ರಾಜರು ಓಕೆ ಇವರು ಮೈಸೂರು ಸಂಸ್ಥಾನದ ಇಪ್ಪತ್ತೈದನೇ ರಾಜರು ಇವರ ಜನ್ಮ ಅಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತು ನೂರನೇ ಜನ್ಮ ಈ ವರ್ಷಾಚರಣೆ ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಈ ಮೈಸೂರು ಮಹಾ ಇಪ್ಪತ್ತೈದನೇ ಮಹಾರಾಜರಾಗಿರ್ತಕ್ಕಂಥ ಜಯ ಚಾಮರಾಜ ಒಡೆಯರ್ ಅವರ ಈ ಜನ್ಮ ವರ್ಷಾಚರಣೆಯಲ್ಲಿ ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂಥ ಭಾರತದ ಮೊದಲ ಪ್ರಜೆಯಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರು ಭಾಗವಹಿಸಿದ್ದರು ನಿಮಗೆ ಪ್ರಶ್ನೆ ಈ ರೀತಿ ಕೇಳ್ಬೋದು ಇತ್ತೀಚೆಗೆ ತನ್ನ ನೂರನೇ ಜನ್ಮ ವರ್ಷಾಚರಣೆಯನ್ನು ಆಚರಿಸಿಕೊಂಡಿರ್ತಕ್ಕಂಥ ರಾಜ ಯಾರು ಅಂತ ಹೇಳಿ ಪ್ರಶ್ನೆ ಬರಬಹುದು ಯಾರ ಜನ್ ಯಾವ ಮಹಾನ್ ರಾಜ ನೂರನೇ ಜನ್ಮ ವರ್ಷಾಚರಣೆಯನ್ನು ಆಚರಿಸಲಾಯಿತು ಅಂತ ಹೇಳಿ ಕ್ವಶನ್ ಬರಬಹುದು ಅವ್ರು ಯಾರು ಅಂತಂದ್ರೆ ಮೈಸೂರಿನ ಇಪ್ಪತ್ತೈದನೇ ರಾಜ ಮೈಸೂರು ಸಂಸ್ಥಾನದ ಇಪ್ಪತ್ತೈದನೇ ರಾಜ ಮಹಾರಾಜ ಚಾಮರಾಜ ಜಯ ಚಾಮರಾಜ ಓಕೆ ನೆಕ್ಸ್ಟ್ ಪಾಯಿಂಟ್ ದುಲೀಪ್ ಟ್ರೋಫಿ ನಿಮ್ಗೆ ಗೊತ್ತಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ದುಲೀಪ್ ಟ್ರೋಫಿಯ ಚಾಂಪಿಯನ್ ಇಂಡಿಯಾ ರೆಡ್ ಗೊತ್ತಿರ್ಬೋದು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರ ದುಲೀಪ್ ಟ್ರೋಫಿಯ ಚಾಂಪಿಯನ್ ಇಂಡಿಯಾ ರೆಡ್ ಈ ದುಲಿಪ್ ಟ್ರೋಫಿ ಅನ್ನೋದು ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದೆ ಬಹಳ ಸಲ ಪ್ರಶ್ನೆ ಬಂದಿದೆ ಗಾಯ್ಸ್ ಸ್ನೇಹಿತರೆ ನಿಮಗೆ ನೆನಪಿರಲಿ ದುಲೀಪ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಕೇಳಿದಾಗ ನೀವು ಕ್ಲಿಯರ್ ಆಗಿ ಬರೀಬೇಕು ಕ್ರಿಕೆಟ್ ದುಲೀಪ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ ಯಾವ ಆಟಕ್ಕೆ ಇದು ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ದುಲಿಪ್ ಟ್ರೋಫಿಯ ಚಾಂಪಿಯನ್ ಯಾರು ಅಂದರೆ ಇಂಡಿಯಾ ರೆಡ್ ಇಂಡಿಯಾ ರೆಡ್ ತಂಡ ಇಂಡಿಯಾ ಗ್ರೀನ್ ತಂಡವನ್ನು ಮೂವತ್ತೆಂಟು ರನ್ಗಳಿಂದ ಸೋಲಿಸಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ಇಂಡಿಯಾ ರೆಡ್ ವಿನ್ನರ್ಸ್ ಇಂಡಿಯಾ ಗ್ರೀನ್ ರನ್ನರ್ಸ್ ನೆನಪಿರಲಿ ಇಂಡಿಯಾ ರೆಡ್ ವಿನ್ನರ್ಸ್ ಇಂಡಿಯಾ ಗ್ರೀನ್ ರನ್ನರ್ಸ್ ಓಕೆ ಈ ಫೈನಲ್ ಪಂದ್ಯ ಎಲ್ಲಿ ಜರುಗಿತು ಅಂದರೆ ನಮ್ಮ ಬೆಂಗಳೂರಿನ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಮ್ಯಾಚಿನ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತಂದರೆ ಪಂದ್ಯ ಶ್ರೇಷ್ಠ ಯಾರು ಅಂದರೆ ಅಭಿಮನ್ಯು ಈಶ್ವರನ್ ಇವರು ನೂರ ಐವತ್ಮೂರು ರನ್ಗಳನ್ನು ಗಳಿಸಿದರು ದುಲೀಪ್ ಟ್ರೋಫಿ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹೆಂಚಿಕೊಂಡಂದರೆ ಇದೊಂದು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂದರೆ ಎ ದರ್ಜೆಯ ಕ್ರಿಕೆಟ್ ಇದನ್ನು ದುಲೀಪ್ ಟ್ರೋಫಿಯನ್ನು ಭಾರತದ ವಿವಿಧ ವಲಯಗಳು ಆಡ್ತವೆ ಮೊದಲು ಇದನ್ನು ಈಸ್ಟ್ ಜೋನ್ ವೆಸ್ಟ್ ಜೋನ್ ಸೌತ್ ಜೋನ್ ನಾರ್ತ್ ಜೋನ್ ಅಂತ ಹೇಳಿ ಆಡ್ತಿದ್ರು ಆದರೆ ಈಗ ಸದ್ಯಕ್ಕೆ ಅದನ್ನೆಲ್ಲ ತೆಗೆದು ಇಂಡಿಯಾ ರೆಡ್ ಇಂಡಿಯಾ ಗ್ರೀನ್ ಇಂಡಿಯಾ ಬ್ಲೂ ಹೇಳಿ ಹೆಸರನ್ನ ಇಡಲಾಗಿದೆ ಓಕೆ ಈ ದುಲಿಪ್ ಟ್ರೋಫಿಯ ಮೊದಲ ಆವೃತ್ತಿ ಜರುಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂದು ಮತ್ತು ಅರವತ್ತೆರಡರಲ್ಲಿ ಈಗ ಪ್ರಸ್ತುತ ಜರುಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಆಮೇಲೆ ಇಪ್ಪತ್ತು ಆಮೇಲೆ ಸದ್ಯದ ಈಗ ಚಾಂಪಿಯನ್ ಇಂಡಿಯಾ ರೆಡ್ ಇಂಡಿಯಾ ರೆಡ್ನವರು ಎರಡನೇ ಸಲ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಓಕೆ ಇನ್ನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆವೃತ್ತಿ ಜರುಗುತ್ತದೆ ಮೊದಲಾವೃತಿ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡು ಈ ಪ್ರಸ್ತುತ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇನ್ ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತೊಂದು ರಜೆ ಇರುತ್ತದೆ ಸದ್ಯದ ಚಾಂಪಿಯನ್ ಇಂಡಿಯಾ ರೆಡ್ ಓಕೆ ಕ್ವಶನ್ ಕೇಳ್ಬೋದು ದುಲೀಪ್ ಟ್ರೋಫಿ ಯಾವ ಆಟಕ್ಕೆ ಸಂಬಂಧಿಸಿದೆ ಇದು ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದೆ ಓಕೆ ನೆಕ್ಸ್ಟ್ ಪಾಯಿಂಟ್ ಅಂದರೆ ಸರಳ್ ಯೋಜನೆ ಸರಳ್ ಅಂತಂದ್ರೆ ಸ್ಟೇಟ್ ರೂಫ್ಟ್ ಆಫ್ ಸೋಲಾರ್ ಅಟ್ರಾಕ್ಟಿವ್ನೆಸ್ ಇಂಡೆಕ್ಸ್ ಪ್ರಶ್ನೆ ಬರಬಹುದು ಇದನ್ನು ವಿಸ್ತರಿಸಿ ಸರಳ ವಿಸ್ತರಿಸಿ ಅಂತ ಹೇಳಿ ಕ್ವಶನ್ ಬರಬಹುದು ಸ್ಟೇಟ್ ರೂಫ್ ಆಫ್ ಸೋಲಾರ್ ಅಟ್ರಾಕ್ಟಿವ್ನೆಸ್ ಇಂಡೆಕ್ಸ್ ಅಂದರೆ ಈ ಕರ್ನಾಟಕದಲ್ಲಿ ಸೋಲಾರ್ ಮೇಲ್ಛಾವಣಿಯನ್ನು ಅಭಿವೃದ್ಧಿ ಮಾಡಬೇಕು ಅದನ್ನು ಆಕರ್ಷಿಸಬೇಕು ಅಂತೇಳಿ ಈ ಒಂದು ಸೂಚಂಕವನ್ನು ಮಾಡ್ತಾರೆ ಇದು ಈ ಸೂಚಕದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನವನ್ನು ಪಡೆದಿದೆ ಈ ಸೋಲಾರ್ ಸರಲ್ ಯೋಜನೆ ಏನಿದೆನು ಇದು ಸ್ಟೇಟ್ ಟಾಪ್ ಸೋಲಾರ್ ಅಟ್ರಾಕ್ಟಿವ್ನೆಸ್ ಇಂಡೆಕ್ಸ್ ಈ ಸೋಲಾರ್ ಅಟಾಕ್ಟಿವ್ನೆಸ್ ಇಂಡೆಕ್ಸ್ನಲ್ಲಿ ಕರ್ನಾಟಕ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಈ ಪಟ್ಟಿಯನ್ನು ಯಾರು ಬಿಡುಗಡೆ ಮಾಡಿದರು ಅಂತಂದರೆ ಕೇಂದ್ರ ಸಂಪನ್ಮೂಲ ಮತ್ತು ನವೀಕರಿಸಬಹುದಾದ ಶಕ್ತಿ ಔದ್ಯೋಗಿಕ ಅಭಿವೃದ್ಧಿ ಮತ್ತು ಉದ್ಯಮ ಸಚಿವರಾದ ಆರ್ ಕೆ ಸಿಂಗ್ ಅವರು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಂದು ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಕೇಂದ್ರ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಆರ್ ಕೆ ಸಿಂಗ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಅದರಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ಸಿಕ್ಕಿದೆ ಅದೇ ರೀತಿ ತೆಲಂಗಾಣಕ್ಕೆ ಎರಡನೇ ಸ್ಥಾನ ಗುಜರಾತ್ ಮೂರನೇ ಸ್ಥಾನ ಆಂಧ್ರ ಪ್ರದೇಶ್ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಓಕೆ ಈ ಕೇಂದ್ರ ಸಂಪನ್ಮೂಲ ಇಲಾಖೆಯ ಉದ್ದೇಶದೇ ಎರಡು ಸಾವಿರದ ಇಪ್ಪತ್ತರ ಒಳಗಾಗಿ ಸೋಲಾರ್ ಮೇಲ್ಛಾವಣಿಯಿಂದ ಒಂದು ನೂರ ಎಪ್ಪತ್ತೈದು ಗಿಗಾ ಬ್ಯಾಟ್ನಟ್ಟು ಶಕ್ತಿಯನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಅದಾಗಲೇ ಈಗ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಈ ಸೋಲಾರ್ ಮೇಲ್ಛಾವಣಿ ಇಂಡೆಕ್ಸ್ನಲ್ಲಿ ಓಕೆ ಇಲ್ಲಿ ಸರಳ ಬಗ್ಗೆ ನಿಮಗೆ ಕ್ವೆಶನ್ ಬರ್ಬೋದು ಅಂದರೆ ಅದನ್ನು ವಿಸ್ತರಿಸಿ ಅಂತ ಕೇಳ್ಬೋದು ಆಮೇಲೆ ಈ ಎರಡು ಸಾವಿರದ ಹತ್ತೊಂಬತ್ತರ ಪಟ್ಟಿಯಲ್ಲಿ ಸೋಲಾರ್ ಟೆಕ್ನಿಷನ್ ಇಂಡೆಕ್ಸ್ನಲ್ಲಿ ಪ್ರಥಮ ಸ್ಥಾನವನ್ನು ಯಾವ ರಾಜ್ಯ ಪಡ್ಕೊಂಡಿತ್ತು ಹೇಳಿ ಕ್ವೆಶನ್ ಬರ್ಬೋದು ಅದು ಯಾವುದು ಅಂತಂದರೆ ನಮ್ಮ ಕರ್ನಾಟಕ ಇದರ ಜೊತೆಗೆ ಕೇಂದ್ರ ಸಂಪನ್ಮೂಲ ಇಲಾಖೆಯ ಒಂದು ಗುರಿ ಇದೆ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತರೊಳಗಾಗಿ ಒಂದು ನೂರ ಎಪ್ಪತ್ತೈದು ಗಿಗಾಟ ಶಕ್ತಿಯನ್ನು ಉತ್ಪಾದಿಸುವುದು ಇದಿಷ್ಟು ನಿಮಗೆ ಕ್ಲಿಯರ್ ಆಯಿತು ಹೇಳಿ ಭಾವಿಸ್ತಾ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತೀನಿ ನಾನು ಯಾವುದು ಅಂತಂದರೆ ಇಸ್ರೋ ಗೊತ್ತಿರ್ಬೋದು ನಿಮಗೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋದ ಒಂದು ಹೊಸ ವಾಣಿಜ್ಯ ಅಂಗ ಯಾವುದಂದರೆ ಎನ್ ಎಸ್ ಐ ಎಲ್ ಇದ್ಯಾವುದು ಎನ್ ಎಸ್ ಐ ಎಲ್ ಅಂತ ಹೇಳಿ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಈ ಮೊದಲು ಒಂದು ಇತ್ತು ಅಂತ ಹೇಳಿ ನಿಮ್ಗೆ ಗೊತ್ತಿರ್ತದೆ ಈ ಮೊದಲು ಇದ್ದದ್ದು ಯಾವುದು ಅಂತ ದ್ಯಾಟ್ ಈಸ್ ಆ್ಯಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಎ ಸಿ ಎಲ್ ಅಂತೇಳಿ ಮೊದಲಿತ್ತು ಆ್ಯಂಡ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಸೆಪ್ಟೆಂಬರ್ನಲ್ಲಿ ಇದು ಸ್ಥಾಪನೆ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸ ಒಂದು ವಾಣಿಜ್ಯ ಅಂಗವನ್ನು ಮಾಡಿದರೆ ಇದು ಎರಡನೇ ವಾಣಿಜ್ಯಾಂಗ ಇಸ್ರೋದ ಮೊದಲ ವಾಣಿಜ್ಯಾಂಗ ಎಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡನೇ ವಾಣಿಜ್ಯ ಅಂಗ ಯಾವುದು ಅಂತಂದರೆ ದಟ್ ಈಸ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಎನ್ ಎಸ್ ಐ ಎಲ್ ನಿಮಗೆ ಕ್ವಶನ್ ಈ ರೀತಿ ಬರ್ಬೋದು ಯಾವ ರೀತಿ ಅಂತಂದರೆ ಇಸ್ರೋದ ಹೊಸ ಆನಿಜ್ ವಾಣಿಜ್ಯ ಅಂಗ ಯಾವುದು ಇತ್ತೀಚೆಗೆ ಸ್ಥಾಪಿತವಾದ ಇಸ್ರೋದ ಹೊಸ ಅನಿಜ ವಾಣಿಜ್ಯ ಅಂಗ ಯಾವುದು ಅಂತ ಕೇಳ್ಬೋದು ದಟ್ ಈಸ್ ಎನ್ ಎಸ್ ಐ ಎಲ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಓಕೆ ಈ ಎನ್ ಎಸ್ ಐ ಎಲ್ ಎಲ್ಲಿ ಆರಂಭವಾಗಿದೆ ಅಂತಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಗೊತ್ತಿರಲಿ ಎಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಸ್ಥಾನ ಆಗಿದೆ ಇದರ ಜೊತೆಗೆ ನಿಮಗೆ ಇನ್ನೊಂದು ಗೊತ್ತಿರಲಿ ಹೆಚ್ ಎಸ್ ಎಫ್ ಸಿ ಅಂತ ಹೇಳಿ ಹೆಚ್ ಎಸ್ ಎಫ್ ಸಿ ಅಂದರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಏನು ಅಂತೇಳಿ ನಿಮಗೆ ಸಂಶಯ ಬರ್ತಿರ್ಬೋದು ಈ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅನ್ನೋದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಭಾರತ ಮಾಡ್ತಿರತಕ್ಕಂಥ ಗಗನಯಾನದ ಆರಂಭಿಕ ಒಂದು ಕ್ರಿಯೆಗಳು ಎಲ್ಲಿ ಜರುತ್ತದೆ ಅಂದರೆ ಎಚ್ ಎಸ್ ಎಫ್ ಸಿ ಎಲ್ ಓಕೆ ಭಾರತದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡರ ಗಗನಯಾನ ಯೋಜನೆ ಆ ಗಗನಯಾನ ಯೋಜನೆಗೆ ಎಚ್ ಎಸ್ ಎಫ್ ಸಿ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಸ್ಥಾಪಿತ ಸ್ಥಾಪಿಸಲಾಗಿದೆ ನೀವು ಕೇಳ್ಬೋದು ಎನ್ ಎಸ್ ಐ ಎಲ್ ಎಲ್ಲಿದೆ ಎಂಟ್ರಿಕ್ಸ್ ಎಲ್ಲಿದೆ ಅದರ ಜೊತೆ ಎಚ್ ಎಸ್ ಎಫ್ ಸಿ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಅದು ಇರುವುದು ಕೂಡ ಬೆಂಗಳೂರಿನಲ್ಲಿ ಇದೇ ರೀತಿ ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆಗಳಿವೆ ಯಾವುದು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಾನವ ಸಹಿತ ಗಗನಯಾನ ಆಗಿರ್ಬೋದು ಇದರಲ್ಲಿ ಆಲ್ರೆಡಿ ಈಗ ನಾಲ್ಕು ಜನ ಭೂಮಿಯ ಮೇಲೆ ನಾಲ್ಕುನೂರು ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಒಂದು ಕಕ್ಷೆಗೆ ಅಂದರೆ ಲೋವರ್ ಅರ್ತ್ ಆರ್ಬಿಟ್ಗೆ ಹೋಗ್ತಾ ಇದ್ದಾರೆ ಆಮೇಲೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಡಿಸೆಂಬರ್ನಲ್ಲಿ ಚಂದ್ರಯಾನ ಮೂರನ್ನ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಇತ್ತು ಬಟ್ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಂದ್ರಯಾನ ತ್ರೀ ಮಾಡಬೇಕು ಚಂದ್ರಯಾನ ಮೂರನೇ ಚಂದ್ರಯಾನವನ್ನು ಮಾಡಬೇಕು ಅಂತ ಹೇಳಿ ಇಸ್ರೋ ಪ್ಲ್ಯಾನ್ ಮಾಡ್ತಾ ಇದೆ ಆಲ್ರೆಡಿ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೆರಡನೇ ತಾರೀಕು ನಾವು ಚಂದ್ರಯಾನ ಎರಡನ್ನು ಉಡಾವಣೆ ಮಾಡಿಬಿಟ್ಟಿದ್ವಿ ಅದು ಯಶಸ್ವಿಯಾಗಿ ಉಡಾವಣೆ ಆಗಿತ್ತು ಬಟ್ ಕೊನೆಗೆ ಎರಡು ಸೆಪ್ಟೆಂಬರ್ ಏಳನೇ ತಾರೀಕು ಅದು ಚಂದ್ರನ ಮೇಲೆ ಲ್ಯಾಂಡ್ ಆಗಬೇಕಾದ್ರೆ ವಿಕ್ರಮ್ ಲ್ಯಾಂಡರ್ ವಿಫಲವಾದ ಕಾರಣದಿಂದ ಅದು ಭಾಗಶಃ ಯಶಸ್ಸನ್ನ ಮಾತ್ರ ಕಾಣ್ತು ಚಂದ್ರಯಾನ ಟು ಅದಕ್ಕಾಗಿ ಈಗ ಲ್ಯಾಂಡರ್ ಮತ್ತು ರೋವರ್ ವಿಫಲವಾದ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಚಂದ್ರಯಾನ ಮೂರನೇ ಮಾಡಲಾಗ್ತಿದ್ದು ಅಲ್ಲಿ ಕೇವಲ ಲ್ಯಾಂಡರ್ ಮತ್ತು ರೋವರ್ನ ಮಾತ್ರ ಕಳಿಸಲಾಗ್ತಿದೆ ಯಾಕಂದರೆ ಆರ್ಬಿಟರ್ ಈಗ ಅದಾಗಲಿ ಕೆಲಸವನ್ನು ಮಾಡ್ತಾ ಇದೆ ಈ ಆರ್ಬಿಟರ್ ಏಳು ವರ್ಷಗಳ ಕಾಲ ಕೆಲಸವನ್ನು ಮಾಡಲಿಕ್ಕಿದೆ ಓಕೆ ಈ ರೀತಿ ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದಿತ್ಯ ಎಲ್ವನ್ ಅಂದರೆ ಸೂರ್ಯ ಅಧ್ಯಯನಕ್ಕಾಗಿ ಆದಿತ್ಯ ಅಲ್ವನ್ ಮಾಡಬೇಕು ಅಂತಕ್ಕಂಥ ವಿಚಾರ ಸಹಿತ ಇದೆ ಅದೇನೇನಾಗುತ್ತೋ ಅದನ್ನು ಕಾದು ನೋಡಬೇಕು ಓಕೆ ಆಮೇಲೆ ಇದೇ ರೀತಿ ನಮ್ಮ ಇಸ್ರೋದು ಇತರೆ ವಿಚಾರಗಳೇನು ಅಂತಂದರೆ ಶುಕ್ರಯಾನ ಮಾಡಬೇಕು ಅನ್ನೋ ಅಂತಕ್ಕಂಥ ವಿಚಾರ ಇದೆ ಆಮೇಲೆ ಗಗನಯಾನ ಆಯಿತು ಆದಿತ್ಯ ಅಲ್ವನ್ ಆಯಿತು ಚಂದ್ರಯಾನ ಮೂರಾಯಿತು ಅದೇ ರೀತಿ ಏನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೇಗಿದೆನೋ ಅದೇ ರೀತಿ ಭಾರತದ್ದೇ ಒಂದು ಸ್ವಂತ ಸ್ಪೇಸ್ ಸ್ಟೇಷನನ್ನು ಹೊಂದಬೇಕು ಅಂತಕ್ಕಂಥ ಅದೆಷ್ಟೋ ವಿಚಾರಗಳನ್ನ ಒಳಗೊಂಡಿದೆ ಅವೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಈ ಸಮಯದಲ್ಲಿ ಶುಭ ಹಾರೈಸ್ತಾ ಮುಂದೆ ಹೋಗೋಣ ನೆನಪಿರಲಿ ಇಸ್ರೋದ ಹೊಸ ವಾಣಿಜ್ಯಾಂಗ ದ್ಯಾಟ್ ಈಸ್ ಎನ್ ಎಸ್ ಐ ಎಲ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಯಾವುದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇದರ ಫುಲ್ ಫಾರನ್ ಕೇಳ್ಬೋದು ಮೊದಲ ವಾಣಿಜ್ಯಾಂಗ ಆ್ಯಂಡ್ ಟ್ರಿಕ್ಸ್ ಓಕೆ ಎನ್ ಎಸ್ ಐಲ್ಲಿ ಇರುವುದಿಲ್ಲಿ ಬೆಂಗಳೂರಿನಲ್ಲಿ ಓಕೆ ನೆಕ್ಸ್ಟ್ ಹೋಗೋಣ ಓಕೆ ಮಕ್ಕಳ ಸ್ಕೂಲ್ ಬ್ಯಾಗ್ ಹೊರೆ ಕಡಿಮೆ ಓಕೆ ಇದೊಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿ ಹೇಳ್ಬೋದು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ ಮಕ್ಕಳ ಸ್ಕೂಲ್ ಸ್ಕೂಲ್ ಬ್ಯಾಗ್ ಹೊರೆಯನ್ನು ಹೇಳ್ಸಿದೆ ಈ ಮೊದಲು ಏನಿತ್ತು ನೀವು ನೋಡ್ತಿದ್ರಿ ಮಕ್ಕಳು ಈಗ ಬ್ಯಾಗ್ ಹೊತ್ಕೊಂಡು ಹೊಂಟ್ರೆ ಅದೇನು ಐದು ಕೆ ಜಿ ಜಿ ಆರು ಕೆ ಜಿ ಏಳು ಕೆ ಜಿ ಎಂಟು ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಹುಡುಗರಿಗೆ ತಮ್ಮ ಬ್ಯಾಗ್ನ ಹೊರೆಯನ್ನು ಎತ್ಕೊಳ್ಳೋಕೆ ಅಂಥ ಪರಿಸ್ಥಿತಿ ಆವರಣ ಇದರಿಂದ ಬೆನ್ನು ನೋವಿನ ಸಮಸ್ಯೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಕಂಡು ಬರ್ತದೆ ಇದನ್ನು ಗಮನಿಸಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ಈ ಮಗುವಿನ ತೂಕದ ಶೇಕಡ ಹತ್ತರಷ್ಟು ತೂಕ ಕಡಿಮೆ ಇರಬೇಕು ಅಂತ ಹೇಳಿದೆ ಇದೊಂದು ಆಶಾದಾಯಕ ಬೆಳವಣಿಗೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಬಜೆಟ್ನಲ್ಲಿ ಮಾನ್ಯ ಬಿ ಎಸ್ ಪ್ರಸ್ತುತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಪ್ರಸ್ತುತ ಬಜೆಟ್ ಒಳಗಡೆ ಪ್ರತಿ ಶನಿವಾರವನ್ನು ಸಂಭ್ರಮ ಶನಿವಾರ ಅಂತೇಳಿ ಆಚರಿಸಬೇಕು ಅಂತ ಹೇಳಿ ಒಂದು ಬಜೆಟ್ನಲ್ಲಿ ಒಂದು ವಿಷಯವನ್ನು ಮಂಡಿಸಿದ್ದಾರೆ ಅದು ಕೂಡ ಆದರೆ ಮಕ್ಕಳಿಗೆ ಒಂದು ಒಳ್ಳೆ ಅಂದರೆ ಒಂದು ಒಳ್ಳೆ ಆಶಾದಾಯಕ ಬೆಳವಣಿಗೆ ಇದಾಗಿರ್ತದೆ ಓಕೆ ಪ್ರಸ್ತುತ ಬಜೆಟ್ನಲ್ಲಿ ಈ ವಿಚಾರವನ್ನು ಮಂಡಿಸಿದ್ದಾರೆ ನೋಡೋಣ ಮುಂದೆ ಯಾವ ರೀತಿ ಇದು ಇಂಪ್ಲಿಮೆಂಟೇಶನ್ ಆಗುತ್ತೇ ನೋಡಬೇಕು ಓಕೆ ಅಂದರೆ ಮಗುವಿನ ತೂಕದ ಶೇಕಡಾ ಹತ್ತರಷ್ಟು ಕಡಿಮೆ ತೂಕ ಬ್ಯಾಗ್ ಅಂತ ಇರಬೇಕು ಪ್ರಸ್ತುತ ಬಜೆಟ್ನಲ್ಲಿ ಪ್ರತಿ ಶನಿವಾರವನ್ನು ಮಕ್ಕಳಿಗೆ ಸಂಭ್ರಮ ಶನಿವಾರ ಅಂತೇಳಿ ಆಚರಿಸಬೇಕು ಅಂತಕ್ಕಂಥ ವಿಚಾರ ಇದೆ ಓಕೆ ಆಮೇಲೆ ನೆಕ್ಸ್ಟ್ ಒನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಪ್ರಾಜೆಕ್ಟ್ ಟು ಥೌಸಂಡ್ ನೈನ್ಟೀನ್ ಓಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಈ ಯೋಜನೆ ಅಂತ ತಿಳ್ಕೊಳ್ಕಿಂತ ಮುಂಚೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಾರೆ ಏನು ನಿಮಗೆ ಈ ಹೆಸರಿನಲ್ಲಿದೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂಟರ್ನೆಟ್ ಅಂದರೆ ಅಂತರ್ಜಾಲ ಥಿಂಗ್ಸ್ ಅಂದರೆ ವಸ್ತುಗಳು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತರ್ಜಾಲ ವಸ್ತುಗಳು ಅಂದರೆ ಇಂಟರ್ನೆಟ್ ಅಂತರ್ಜಾಲ ಆಫ್ ಥಿಂಗ್ಸ್ ಅಂತಂದರೆ ಅಂತರ್ಜಾಲದ ವಸ್ತುಗಳು ಏನು ಅಂತರ್ಜಾಲದ ವಸ್ತುಗಳು ಅಂದರೆ ಯಾವ ವಸ್ತುಗಳನ್ನು ಅಂತರ್ಜಾಲದ ಜೊತೆನೆ ಬೆಸೆಯುತ್ತೇವೋ ಅವುಗಳನ್ನು ಅಂತರ್ಜಾಲದ ವಸ್ತುಗಳು ಅಂಥೇಳಿ ಕರೆಯಲಾಗ್ತದೆ ಅಂದರೆ ಅಂತರ್ಜಾಲದೊಡನೆ ಬೇಸತಕ್ಕಂಥ ವಸ್ತುಗಳು ಅಂತರ್ಜಾಲದ ವಸ್ತುಗಳು ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಫಾರ್ ಎಕ್ಸಾಂಪಲ್ ಈಗ ನೋಡಿ ನೀವು ಈಗ ಮನೆಯಿಂದ ಹೊರಗಡೆ ಹೊರಟಿರ್ತೀರಿ ಮನೆಯಲ್ಲಿ ಫ್ಯಾನ್ ಆನ್ ಇರ್ತದೆ ಲೈಟ್ ಆನ್ ಇರುತ್ತೆ ಎ ಸಿ ಫ್ರಿಜ್ ಹೀಗೆ ಟಿ ವಿ ಎಲ್ಲವೂ ಏನದು ಎಲ್ಲವೂ ಆನ್ ಇರುತ್ತೆ ನೀವೆಲ್ಲೂ ಅರ್ಜೆಂಟ್ ಕೆಲಸ ಮೇಲೆ ಹೊರಟಿರ್ತೀರಿ ಹೊರಕ್ಕೆ ಹೋದ ಕೂಡಲೇ ನಿಮಗೆ ಅರ್ಧ ಕಿಲೋಮೀಟರ್ ಹೋದಾಗ ಬಿಡುತ್ತೆ ಓ ಮನೆಯಲ್ಲಿ ನಾನು ಲೈಟು ಫ್ಯಾನು ಟಿ ವಿ ಎಲ್ಲ ಆನ್ ಮಾಡಿದ್ದೀನಿ ಹೇಗೆ ಆಫ್ ಮಾಡಬೇಕು ನೀವು ವಾಪಸ್ ಬರಬೇಕು ಅಂತಂದರೆ ಅರ್ಜೆಂಟ್ ಇರ್ತೀರಿ ವಾಪಸ್ಗೆ ಹೋಗೋಲ್ಲ ಈ ಕಡೂ ಬರೋಕ್ಕಾಗಲ್ಲ ಆ ಕಡೆ ಹೋಗೋಲ್ಲ ಆವಾಗ ನೀವು ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಮನೇಲಿರ್ತಕ್ಕಂಥ ಲೈಟನ್ನು ಫ್ಯಾನನ್ನು ಆಮೇಲೆ ಟಿ ವಿಯನ್ನು ಎಲ್ಲವನ್ನೂ ಆಫ್ ಮಾಡ್ತಿದ್ರಿ ಅಂದರೆ ಅದು ಇಂಟರ್ನೆಟ್ ಆಫ್ ಥ್ಯಾಂಕ್ಸ್ ಈ ಪ್ರಶ್ನೆಯನ್ನು ಎರಡು ಸಾವಿರದ ಹದಿನೆಂಟರ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ನಲ್ಲಿ ಕೇಳಲಾಗಿತ್ತು ಓಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅತ್ಯಂತ ಉಪಯೋಗಕಾರಿ ಇರತಕ್ಕಂಥದ್ದು ಅತ್ಯಂತ ಕ್ರಾಂತಿಯನ್ನು ತರಬಲ್ಲಂತಹ ಒಂದು ವಿಚಾರವಿದು ಇಂಟರ್ನೆಟ್ ಆಫ್ ಥಿಂಗ್ಸ್ ಇದರ ನಾಲ್ಕನೇ ಆವೃತ್ತಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂಡಿಯಾ ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಜರುಗಿತು ಎಲ್ಲಿ ಅಂತಂದರೆ ಅದು ಬೆಂಗಳೂರಿನಲ್ಲಿ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಯೋಜನೆಯ ಮುಖ್ಯ ಧ್ಯೇಯವಾಕಿ ಏನಾಗಿತ್ತು ಅಂತಂದರೆ ಮೇನ್ ಸ್ಟ್ರೀಮಿಂಗ್ ಮೇನ್ ಸ್ಟ್ರೀಮಿಂಗ್ ದಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಅಂತರ್ಜಾಲದ ವಸ್ತುಗಳನ್ನ ಮುಖ್ಯವಾಹಿನಿಗೆ ತರುವುದು ಅಂದರೆ ಈ ಇಂಟರ್ನೆಟ್ ಆಫ್ ಮುಖ್ಯ ಮುಖ್ಯವಾಹಿನಿಗೆ ಅಂದರೆ ಎಲ್ಲರಿಗೂ ಅರಿತುಕೊಳ್ಳುವಂತೆ ಮಾಡುವುದು ತಿಳಿತಾ ಓಕೆ ನಾಲ್ಕನೇ ಆವೃತ್ತಿಯಲ್ಲಿ ಜರುಗಿತು ಅಂತ ಹೇಳ್ಕೊಳ್ಬಹುದು ಇಂಟರ್ನೆಟ್ ಆಫ್ ಥಿಂಗ್ಸ್ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರ ನಾಲ್ಕನೇ ಆವೃತ್ತಿಯಲ್ಲಿ ಜರುಗಿತು ಬೆಂಗಳೂರಿನಲ್ಲಿ ಇದರ ಧ್ಯೇಯಕ್ಕೆ ಮೇನ್ ಸ್ಟ್ರೀಮಿಂಗ್ ದಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಇದನ್ನು ಉದ್ಘಾಟಿಸಿದವರು ಯಾರು ಅಂತಂದರೆ ಕೇಂದ್ರ ಮಾಹಿತಿ ಮತ್ತು ಎಲೆಕ್ಟ್ರಾನಿಕ್ ಸಚಿವಾಲಯ ಭಾರತ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಅಜಯ್ ಪ್ರಕಾಶ್ ಸಾವನೆ ಗೊತ್ತಿರಲಿ ಕೇಂದ್ರ ಮಾಹಿತಿ ಮತ್ತು ಎಲೆಕ್ಟ್ರಾನಿಕ್ಸ್ ಸಚಿವಾಲಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಅಜಯ್ ಪ್ರಕಾಶ್ ಸಾವನೆ ಓಕೆ ನೆಕ್ಸ್ಟ್ ವಿಚಾರವನ್ನು ನೋಡೋಣ ಈ ಸ್ಟೆಪ್ ಓಕೆ ನೋಡ್ರಿ ಇದು ಅತ್ಯಂತ ಆಶಾದಾಯಕ ವಿಚಾರ ಕೈಟ್ಸ್ ಏನು ಅಂತಂದರೆ ಕರ್ನಾಟಕ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ ಇದೇನು ಮಾಡ್ತಿದೆ ಅಂತಂದ್ರೆ ಯುವ ಪ್ರತಿಭೆಗಳನ್ನು ಹುಡುಕಾಡುವ ಮತ್ತು ಸೂಕ್ಷ್ಮ ಸೂಕ್ತ ಉದ್ಯೋಗ ಅವಕಾಶವನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಓಕೆ ಇದು ಅನ್ನೋ ಒಂದು ಭಾಗ ಈ ಸ್ಟೆಪ್ ಅನ್ನೋದು ಕೆ ಐ ಟಿ ಎಸ್ ಅನ್ನೋ ಒಂದು ಭಾಗ ಅಂದರೆ ಇದನ್ನು ಶಾರ್ಟಾಗಿ ಸಂಕ್ಷಿಪ್ತವಾಗಿ ಕೈಟ್ಸ್ ಅಂತ ಹೇಳಿ ಕರಿತೀವಿ ಕರ್ನಾಟಕ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಇದರ ಅಡಿಯಲ್ಲಿ ಯುವ ಪ್ರತಿಭೆಗಳು ಏನಿದಾರೋ ಆ ಯುವ ಪ್ರತಿಭೆಗಳಿಗೆ ಒಂದು ಹೊಸ ಹೊಸ ಸ್ಟಾರ್ಟಪ್ಗಳನ್ನು ಉದ್ಯಮದ ರೂಪದಲ್ಲಿ ತಿಳಿಸ್ಕೊಡಬೇಕು ಅವ್ರನ್ನ ಸ್ವಾವಲಂಬಿಯಾಗಿಸ್ಬೇಕು ಅಂತ ಹೇಳಿ ಈ ಸ್ಟೆಪ್ ಒಂದು ವಿಚಾರಣೆ ತೆಗೆದುಕೊಂಡಿತ್ತು ಅದರ ಅಡಿಯಲ್ಲಿ ಯುವ ಪ್ರತಿಭೆಗಳು ಯಾರ್ಯಾರದವರು ಅವುಗಳನ್ನು ಅವರುಗಳನ್ನು ಅವರನ್ನು ಹುಡುಕಾಡಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ಉದ್ಯಮವನ್ನು ಬೆಳೆಸ್ತಕ್ಕಂಥ ಅಂಶಗಳನ್ನು ತಿಳಿಸಿ ಅವರನ್ನ ಸ್ವಾವಲಂಬಿಯನ್ನಿಸಿತು ಈ ಸ್ಟೆಪ್ನ ಮುಖ್ಯ ಉದ್ದೇಶ ಇದು ಯಾವುದರ ಒಂದು ಭಾಗವಾಗಿದೆ ಅಂತಂದರೆ ಕರ್ನಾಟಕ ಇನ್ನೋಮೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿಯ ಒಂದು ಭಾಗ ಇದು ಓಕೆ ಈ ಸ್ಟೆಪ್ ಕರ್ನಾಟಕ ಮುಖ್ಯ ಉದ್ದೇಶವೇನು ಅಂತ ಹೇಳಿ ನಿಮ್ಗೆ ಕ್ವಶನ್ ಬರಬಹುದು ಸಿಂಪಲ್ ರಾಜ್ಯದಲ್ಲಿರ್ತಕ್ಕಂಥ ಯುವ ಪ್ರತಿಭಾವಂತರಿಗೆ ಸ್ಟಾರ್ಟ್ ಹಾಗೂ ಉದ್ಯಮದಂಥ ಅಂಶಗಳನ್ನು ತಿಳಿಸಿ ಅವರನ್ನ ಸ್ವಾವಲಂಬಿಯನ್ನಾಗಿಸುವುದು ಸ್ಟೆಪ್ ಅಂದರೆ ಸ್ಟೆಪ್ ಮೇಲೆ ಹೋದು ಅವ್ರನ್ನ ಒಂದು ಸ್ಟೆಪ್ ಮುಂದೆ ಬೆಳೆಸುವುದು ಓಕೆ ಯುವ ಪ್ರತಿಭಾವಂತರನ್ನ ಸ್ವಾವಲಂಬಿಯನ್ನಾಗಿಸುವುದು ಈ ಸ್ಟೆಪ್ನ ಮುಖ್ಯ ಉದ್ದೇಶ ಓಕೆ ಇದಿಷ್ಟು ನಿಮಗೆ ಅರ್ಥವಾಯಿತು ಅಂತ ಹೇಳಿ ಭಾವಿಸ್ತೀನಿ ಈಗ ಒಂದ್ಸಲ ಕ್ವಿಕ್ ರಿವಿಷನ್ ಓಕೆ ಫಸ್ಟ್ ನಾವು ನೋಡಿದ್ವಿ ವಿಶ್ವ ಕಾಫಿ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲಿ ಜರುಗಲಿದೆ ನಮ್ಮ ಬೆಂಗಳೂರಿನಲ್ಲಿ ಜರುಗಲಿದೆ ಇದು ಐದನೇ ಯಾವ ರೀತಿ ಮೊದಲ ನಾಲ್ಕು ಆವೃತ್ತಿಗಳು ಯು ಕೆ ಬ್ರೆಜಿಲ್ ವಾಟಿಮಲ ಮತ್ತು ಇಥಿಯೋಫಿಯಾದಲ್ಲಿ ಜರುಗಿದ್ವು ಓಕೆ ಗೊತ್ತಿದ್ದ ನಿಮಗೆ ಭಾರತದ ಎಂಬತ್ತರಷ್ಟು ಕಾಫಿ ಎಲ್ಲಿ ಉತ್ಪಾದನೆ ಆಗ್ತದೆ ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗ್ತದೆ ಓಕೆ ಎರಡು ಸಾವಿರದ ಇಪ್ಪತ್ತರ ಸಮ್ಮೇಳನದ ಧ್ಯೇಯಕ್ಕೆ ಏನು ಸೆಸ್ನಿ ಥ್ರೂ ಕನ್ಸಂಪ್ಷನ್ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಯಾವಾಗ ಆಚರಣೆ ಮಾಡಲಾಗ್ತಿದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ಕಾಫಿ ವಿಧಗಳಿಗೆ ಏನು ಮಾಡಲಾಗಿದೆ ಏನು ಮಾಡಲಾಗಿದೆ ಜಿ ಐ ಟಾಗಿ ನೀಡಲಾಗಿದೆ ಕೂರ್ಗ್ ಅರೇಬಿಕ್ ಕಾಫಿ ವಯನಾಡ್ ರೋಪಸ್ಟ್ ಕಾಫಿ ಚಿಕ್ಕಮಗಳೂರು ಅರೇಬಿಕ ಕಾಫಿ ಅರಕುಕ್ಕನಿವೆ ಅರೇಬಿಕ್ ಕಾಫಿ ಬಾಬಾ ಬುಡನ್ಗೇರಿಯ ಅರೇಬಿಕ ಕಾಫಿ ಓಕೆ ಇದರಲ್ಲಿ ಕರ್ನಾಟಕದ ಮೂರು ಕೂರ್ಗ್ ಚಿಕ್ಕಮಗಳೂರು ಆಮೇಲೆ ಬಾಬಾ ಬುಡನ್ಗೇರಿ ಎರಡ ಟಿ ಬ ನಿರೂಪಕ ರವೀಶ್ ಕುಮಾರ್ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಮೊದಲ ಗೌರಿ ಲಿಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಷ್ಯಾದ ನೊಬೆಲ್ನಿಂದ ಖ್ಯಾತ ಆಗಿರ್ತಕ್ಕಂಥ ಮ್ಯಾಕ್ಸೆಸ್ ಎ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರ ಒಂದು ಪ್ರಸಿದ್ಧ ಪುಸ್ತಕ ಯಾವುದಂದ್ರೆ ದಿ ಫ್ರೀ ವಾಯ್ಸ್ ಓಕೆ ಮೈಸೂರು ಸಂಸ್ಥಾನದ ಮಹಾರಾಜ ಜಯ ಚಾಮರಾಜ ಒಡೆಯರ್ ಅವರ ನೂರನೇ ವರ್ಷಾಚರಣೆ ಮಾಡಲಾಯಿತು ಇದರಲ್ಲಿ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಭಾಗವಹಿಸಿದರು ಎರಡು ಸಾವಿರದ ಹತ್ತೊಂಬತ್ತರ ದುಲ್ಪ್ ಟ್ರೋಫಿಯನ್ನು ಗೆದ್ದವರು ಇಂಡಿಯಾ ರೆಡ್ ಓಕೆ ದುಲಿಪ್ ಟ್ರೋಫಿ ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದೆ ಸರಳ ಯೋಜನೆ ಇದು ಸ್ಟೇಟ್ ರೂಫ್ಟ್ ಆಫ್ ಸೋಲಾರ್ ಅಟ್ರಾಕ್ಟಿವ್ ಇಂಡೆಕ್ಸ್ ಇದರಲ್ಲಿ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದಿದೆ ಎರಡನೇ ಸ್ಥಾನ ತೆಲಂಗಾಣ ಮೂರನೇ ಸ್ಥಾನ ಗುಜರಾತ್ ಆಂಧ್ರ ಪ್ರದೇಶ್ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡೆದುಕೊಂಡಿದೆ ಇದರ ಉದ್ದೇಶ ಒಂದೂರ ಎಪ್ಪತ್ತೈದು ಎರಡನೇ ಗಿಗಾವ್ಯಾಟ್ ಶಕ್ತಿಯನ್ನು ಎರಡು ಸಾವಿರದ ಇಪ್ಪತ್ತರೊಳಗೆ ಉತ್ಪಾದಿಸಬೇಕು ಅನ್ನೋದು ಓಕೆ ಇಸ್ರೋದ ಹೊಸ ವಾಣಿಜ್ಯಾಂಗ ಯಾವುದು ಎನ್ ಎಸ್ ಐ ಎಲ್ ಅಂತಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮೊದಲ ವಾಣಿಜ್ಯಾಂಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಎಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಓಕೆ ಮಕ್ಕಳ ಸ್ಕೂಲ್ ಬ್ಯಾಗ್ ಹೊರೆಯನ್ನು ಕಡಿಮೆ ಮಾಡಬೇಕು ಎಷ್ಟು ಅಂತಂದರೆ ಮಗುವಿನ ತೂಕದ ಶೇಕಡಾ ಹತ್ತರಷ್ಟು ಅದರ ಬ್ಯಾಗ್ ಏನು ಕಡಿಮೆ ಇರಬೇಕು ಪ್ರಸ್ತುತ ಹೊಸ ಬಜೆಟ್ನಲ್ಲಿ ಪ್ರತಿ ಶನಿವಾರವನ್ನು ಸಂಭ್ರಮ ಶನಿವಾರ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಾರಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ತಿಳಿಸಿದ್ದಾರೆ ಓಕೆ ಇಂಟ್ರೆಂಟ್ ಆಫ್ ಥಿಂಗ್ಸ್ ಎರಡು ಸಾವಿರದ ಹತ್ತು ತೊಂಬತ್ತು ಇದು ನಾಲ್ಕನೇ ಆವೃತ್ತಿ ಬೆಂಗಳೂರಿನಲ್ಲಿ ಜರುಗಿತು ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂಡಿಯಾ ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರಂದು ಜರುಗಿತು ಇದರ ಧ್ಯ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಅಂತರ್ಜಾಲದ ವಸ್ತುಗಳನ್ನು ಮುಖ್ಯವಾಹಿನಿಗೆ ತರುವುದು ಇದನ್ನು ಯಾರು ಉದ್ಘಾಟಿಸಿದ್ರು ಅಂತಂದರೆ ಕೇಂದ್ರ ಮಾಹಿತಿ ಮತ್ತು ಎಲೆಕ್ಟ್ರಾನಿಕ್ಸ್ ಸಚಿವಾಲಯದ ಕಾರ್ಯದರ್ಶಿಗಳಾಗಿರ್ತಂಥ ಶ್ರೀ ಅಜಯ್ ಪ್ರಕಾಶ್ ಸಾವನೆ ಓಕೆ ಈಶಪ್ ಅಂದರೆ ಕರ್ನಾಟಕ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಭಾಗವಾಗಿರ್ತಕ್ಕಂಥ ಈ ಸ್ಟೆಪ್ ರಾಜ್ಯದಲ್ಲಿ ಯುವ ಪ್ರತಿಭಾವಂತರಿಗೆ ಸ್ಟಾರ್ಟಪ್ ಅಪ್ ಹಾಗೂ ಉದ್ಯಮದಂಥ ಅಂಶಗಳನ್ನು ತಿಳಿಸಿ ಅವರನ್ನು ಸ್ವಾವಲಂಬಿಯ ಸಾಗಿ ಸ್ವಾವಲಂಬಿಯನ್ನಾಗಿ ಮಾಡುವುದು ಈ ಸ್ಟೆಪ್ನ ಮುಖ್ಯ ಉದ್ದೇಶ ಗೈಸ್ ಇದಾಗಿತ್ತು ಇವತ್ತಿನ ಭಾಗಮೂರರ ಕರ್ನಾಟಕ ಕರೆಂಟ್ ಅಫೇರ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ದಿಸ್ ಈಸ್ ಯುವರ್ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಓಕೆ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಅ ಗುಡ್ ಡೇ